ma fa pa ma ga ma pa ni fa ma ga ma 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 pa ma ga ri sa ri ni sa ಚಾನ್ಸ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಸರ್, ಕಷ್ಟಪಡ್ತೀನಿ ಸರ್, ಕಷ್ಟಪಡ್ತೀನಿ, ಗೆದ್ದೇ ಗೆಲ್ತೀನಿ ಸರ್. ಫ್ರೀ ಟೈಮಲ್ಲಿ ಹೇಳೋ ಕತೆನ ಇನ್ಮೇಲೆ ಪ್ರತಿ ಕ್ಷಣ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಲೋ ವಿಜಯ್ ಅವರ ಸರ್, ನಿಮ್ಮ ಇವತ್ತು ಮೀಟ್ ಮಾಡೋಕೆ ಒಪ್ಕೊಂಡಿದ್ದಾರೆ. ಓಕೆ ಸರ್, ಸ್ಕ್ರಿಪ್ಟ್ ಬಗ್ಗೆ ಇವತ್ತು ಸರ್ಗೆ ಹೋಗಿ ಎಕ್ಸ್ಪ್ಲೈನ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಕನಸು ನನಸಾಗೋ ಸಮಯ ಈಗ ಸ್ಟಾರ್ಟ್ ಆಗ್ತಿದೆ. ಸರಿ ಬನ್ನಿ ಬನ್ನಿ. ಜೀವನದಲ್ಲಿ ಯಾವಾಗಲೂ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಆ ಕನ್ಫ್ಯೂಷನ್ಸ್ಗೆ ನಾವು ಕ್ಲಾರಿಟಿ ಹುಡ್ಕೊಳ್ಳೇಬೇಕು. ನಾನಿಲ್ಲಿ ಬಂದಿರೋದು ಕತೆನೇ ಹೇಳಿ ಅರ್ಥ ಮಾಡಿಸೋಕೆ. ನನ್ನ ಕತೆ ಎಲ್ರಿಗೂ ಇಷ್ಟ ಆಗಬೇಕು. ವಿಜಯ್ ಅವರ ನೀವು? ಹಾಂ ಸರ್, ನಾನೇ ವಿಜಯ್. ಭಟ್ರು ಕಳಿಸ್ಕೊಟ್ರು ನಿಮಗೆ ನನ್ನ ಕತೆನ ಹೇಳ್ಬಾ ಅಂತ. ಸರ್, ನಾರ್ಮಲಿ ಎಲ್ಲ ಸ್ಟೋರೀಸು ಸ್ಟಾರ್ಟಿಂಗಿಂದನೇ ನಾರ್ಮಲ್ ಇರುತ್ತೆ, ಮಿಡ್ಲಲ್ಲೆಲ್ಲ ಟ್ವಿಸ್ಟ್ ಇರುತ್ತೆ. ಬಟ್ ನಮ್ಮ ಸ್ಟೋರಿ ಸ್ಟಾರ್ಟ್ ಆಗೋದೇ ಒಂದು ಟ್ವಿಸ್ಟಿಂದ ಸರ್. ಏನ ಸೂರ್ಯ ಕನ್ಸಾ? ನಾನು ಹೀರೋ ಆಗಿದ್ನು. ಸರಿ, ಹಿಂಗೆ ಹಾಕ್ಲಾ? ನೀನು ಕನ್ಸು ಕನ್ಸು ಅಂತ ಅಂತಿರ್ತೀಯಲ್ಲ ಪಾಪ, ಅವನ್ನ ಮಾಡ್ಲಿ ಬಿಡು. ಹಲೋ, ಎಕ್ಸ್ಕ್ಯೂಸ್ ಮೀ, ಆತರ ಹೀರೋ ಗಿರೋ ತರ ಕನ್ಸ್ಕೊಂಡಿಲ್ಲಮ್ಮ, ಓನ್ಲಿ ಏನೋ ಪದ್ಮ ಬಗ್ಗೆ ಕನ್ಸು ಬರ್ತದೆ ಅಷ್ಟೇ. ನಾನು ಹೀರೋ ಆಗಿದ್ನು. ಲೋ, ನಿನ್ ಹೀರೋ ಅದ್ರಾಗಿರೋ ಪಕ್ಕದ ಮನೆ ಬೀರೋ ಅದ್ರಾಗಿ ನಾನು ನಿದ್ದಾಳ ಮಾಡ್ಬಿಡ ಅಷ್ಟೇ. ಲೇ, ಅವ್ನು ಸುಮ್ನೆ ಮಲ್ಕೊಳಕ್ ಹೇಳು. ಲೇ, ಸುಮ್ನೆ ಮಲ್ಕೊಂಡ್ಲ? ಬೆಳಿಗ್ಗೆ ಕಂಟಿನ್ಯೂ ಮಾಡೋಣ. ಇವಾಗ ಆಡೋದಲ್ದೆ ಬೆಳಗ್ಗೆ ಬೇರೆ ಆಡ್ತಾರಂತೆ ಡಿಸ್ಕೋನ. ಲೋ ಸೂರ್ಯ, ನಾನೊಂದು ಹೇಳ್ಬೇಕು ಅಂತ ಇದ್ದೆ ಕಣ್ಲ. ಕನ್ಸು ಎಲ್ಲರೂ ಕಾಣ್ತಾರೆ, ಆದ್ರೆ ಅದನ್ನ ನನ್ಸ್ ಮಾಡ್ಕೊಂಡು ಕೇವಲ 100ರಲ್ಲಿ ಒಬ್ರು. ನೀನು ಆ 100ರಲ್ಲಿ ಒಬ್ಬ ಆಗು, ಕನ್ಸ್ನ ನನ್ಸ್ ಮಾಡ್ಕೋ, ಇಲ್ಲ ಅಂದ್ರೆ ಸುಮ್ನೆ ಮಲ್ಕೋ, ನಾಳೆಯಿಂದ ಬೇರೆ ಕನ್ಸ್ ಬರುತ್ತೆ. ನನ್ ಕಂಡಿದ್ ಕನ್ಸು ನಿಜಾನಾ? ನನ್ಗೂ ಯಾರೋ ಕತೆ ಹೇಳ್ತಿದ್ರು, ಅಂದ್ರೆ ನಾನು ಆಕ್ಟ್ರ, ನಾನು ಸೆಲೆಬ್ರಿಟಿ, ನಾ ಕಂಡಿದ್ ಕನ್ಸು ನಿಜ ಆಗುತ್ತಾ? ಆರ್ತಿ ಹೇಳ್ದಾಗೆ ಕನ್ಸುಗಳು ಬೀಳೋದು ಸಹಜನೇ, ಆದರೆ ಈ ಕನ್ಸು ಯಾಕೋ ಆ ಥರ ಅನಿಸ್ತಿಲ್ವಲ್ಲ. ನಮ್ಮ ರೂಮಲ್ಲೂ ಸಾಧಕರ ಗೋಡೆ ಇದೆ, ಅಂದರೆ ತಮ್ಮಣೆ ಬರೋನ ತಾವೇ ಬದಲಾಯಿಸಿಕೊಂಡ ಸಾಧಕರು. ಸರ್, ನೀವಂತೂ ಸೂಪರ್ ಸರ್, ನಮ್ಮ ಕನ್ಸುಗಳಿಗೆ ಒಂದು ಸ್ಟೇಟಸ್ ನಾವೇ ಹಾಕ್ತೀವಿ, ಅದೇ ವಾಟ್ ಯು ವಾಂಟ್ ಟು ಬಿಕಮ್ ವಾಲ್ ಅಂತ. ಇಲ್ಲಿ ಎಲ್ಲರೂ ಬರ್ತಿದ್ದೀವಿ. ವಿನು ಫೇಮಸ್ ಆಗಬೇಕಂತ ಫಿಕ್ಸ್ ಆಗಿದ್ದಾನೆ. ರಾಜು ಅವ್ನಿಗೆ ಮಾತೇ ಬರಲ್ಲ, ಆದರೆ IPS ಆಫೀಸರ್ ಆಗಬೇಕಂತ. ಮತ್ತು ನಮ್ಮ ಫಿಲಾಸಫರ್ ಕಾರ್ತಿ ಸದ್ಯಕ್ಕೆ B1 ಪಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದಾನೆ. ಆದರೆ ನಾನು ಇನ್ನೂ ಬರ್ದಿಲ್ಲ. ಕನಸುಗಳನ್ನ ಕಾಣೋದಲ್ಲಿ ನಾನು ಕೂಡ ಕನಸುಗಾರನೇ, ಆದರೆ ಇಲ್ಲಿ ತನಕ ಯಾವತ್ತೂ ಆ ಕನಸನ್ನ ನನಸು ಮಾಡಬೇಕು ಅಂತ ಅನಿಸೇ ಇರಲಿಲ್ಲ. ಈ ಕನಸುಗಳ ಬಗ್ಗೆ ನಂದು ಒಂದು ವಿಚಿತ್ರ ಥಾಟ್ ಇದೆ, ಅಂದರೆ ಕಣ್ಣು ಮುಚ್ಚಿದಾಗ ಎಲ್ಲ ನಮ್ಮದಾಗೇ ಇರುತ್ತೆ, ಆದರೆ ಕಣ್ಣು ತೆಗೆದಿದ ತಕ್ಷಣ ಯಾವುದೂ ನಮ್ಮದಾಗಿರಲ್ಲ. ಸ್ಟ್ರೇಂಜ್ ಅಲ್ಲ, ಬಟ್ ಇದು ಕೂಡ ನಿಜಾನೇ. ನಾನು ಸೂರ್ಯ, ಸಾಧಾರಣವಾಗಿ ವಾಟ್ಸಪ್ ಫೇಸ್ಬುಕ್ ಅಪ್ಡೇಟ್ ಮಾಡೋ ಮಿಡ್ನೈಟ್ ಟೈಮಲ್ಲಿ ಜೀವನನ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡು ಥಿಂಕ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಈ ಕನಸು ಕೂಡ ನಂಗೊಂದು ಕನ್ಫ್ಯೂಷನ್ ಆಗಿದೆ. ನಾ ಈ ಕನಸನ್ನ ಅಚೀವ್ ಮಾಡಲ್ಲ, ಮಾಡ್ತೀನ ಮುಂದೆ ನೋಡಿ. ಅಯ್ಯೋ ಪರವಾಗಿ, ಹೇಳಲೇಬೇಕು, ಎಷ್ಟು ದಿವಸ ಅಂತ ಕಾಯ್ದು ವಿದ್ಯ.
ಹೇಳ್ತಿತ್ತಪ್ಪ ಪಕ್ಕ. ಏನು ಪಾರ್ಥ, ಏನು ನಿಮ್ಮ ಅಮೂಲ್ಯವಾದ ಸಂದೇಶ? ಸಾರಿ ಸಾರಿ ಸಾರಿ, ಈ ಡ್ರಾಮಾ ಟಪ್ ಸ್ಮ್ಯಾಶ್ ಎಲ್ಲ ಮಾಡಿ ಫ್ಲೋ ಅಲ್ಲಿ ಬರ್ತದೆ, ನೀನ್ ತಲೆ ಕೆಚ್ಕೋಬೇಡ. ಹೇಳಿ ರಾಜು ಅವರೇ, ನಾನಿರುವುದೇ ನಿಮ್ಮ ಸೇವೆಗಾಗಿ. ಲೇ, ಅವನ್ಗೆ ಯಾಕೆ ಹೊಡಿತಿದ್ಯಾ? ಏನು ಪದ್ಮಗದ ಆಗೋಯ್ತಾ ಸೂರ್ಯ? ಏ ರಾಜು, ಯಾಕಲ ಹೊಡ್ ಬಂದೆ ಅದ್ಬಿಡು. ಲೇ ಸೂರ್ಯ, ಅದೆಲ್ಲ ಕನ್ಸಲ್ಟಿಂಗ್ ಅಂತಿದ್ಯಲ್ಲ, ಪಿಕ್ಚರು ಶೂಟಿಂಗು, ಅದ್ ನಮ್ ಪಕ್ಕದ ರೋಡಲ್ಲ ನಡೀತಾ ಇಕ್ಕಣ್ಣ. ಹೋಗ್ ಚಾನ್ಸ್ ಗೇಮ್ಸ್ ಕೇಳ, ಡೈರೆಕ್ಟರ್ ಕೊಟ್ಬಿಟ್ಟನು. ಇವಂಗೆಲ್ಲ ಆಯ್ತು ಲೇ ಲೇ, ಆಟಿರೋದು ಇತ್ ಕಡೆ ಅಲ್ಲ, ಇತ್ ಕಡೆ. ಆಮೇಲೆ ಪದ್ಮ ಮೀಟಿಂಗ್, ಇವಾಗ ನಾವೆಲ್ಲ ಈಟಿಂಗ್. ಕನ್ಸು ಎಲ್ಲರೂ ಕಾಣ್ತಾರೆ, ಆದ್ರೆ ಅದನ್ನ ನನ್ಸ್ ಮಾಡ್ಕೊಂಡು ನೋಡು, ಕೇವಲ 100ರಲ್ಲಿ ಒಬ್ರು. ಹೋಗ್ ಚಾನ್ಸ್ ಗೇಮ್ಸ್ ಕೇಳ, ಡೈರೆಕ್ಟರ್ ಕೊಟ್ಬಿಟ್ಟನು. ಸರ್, ಆಡಿಷನ್ ಇಲ್ಲೇನಾ? ಆಸೆ ಬಿಟ್ಕೊಂಡ್ಬಿಡು, ದೊಡ್ಡಿದ್ದಂತೆ ತುಂಬ ಟ್ಯಾಲೆಂಟ್ ಗಿರೆಂಟ್ ಎಲ್ಲ ಎತ್ತಂಬಿಡು. ಸರ್, ನಾಳೆ ಶೂಟಿಂಗ್ ಎಷ್ಟೇ ಅಲ್ವಾ ಸರ್ ರಿಕ್ವೈರ್ಮೆಂಟ್ಸ್? ಅಷ್ಟೇ. ಸರ್, ಇಲ್ಲಿ ಚಾನ್ಸ್ ಸಿಕ್ಕಿದ್ರೆ ಅಂದ್ರೆ ಪರವಾಗಿಲ್ಲ ಸರ್, ಕಷ್ಟಪಡ್ತೀನಿ ಸರ್, ಕಷ್ಟಪಡ್ತೀನಿ, ಗೆದ್ದೇ ಗೆಲ್ತೀನಿ ಸರ್. ಕವನ ನೀನು ಇವತ್ತಿಗೆ ಸಾಕು ಸರ್. ಸೂರ್ಯ ಅಂತ ಸರ್, ಆಕ್ಟಿಂಗ್ ಅಂದ್ರೆ ತುಂಬ ಇಷ್ಟ ಸರ್, ಆಕ್ಟಿಂಗ್ ಅನ್ನು ಏನು ಬೇಕಾದ್ರೆ ಮಾಡ್ತೀನಿ ಸರ್, ತುಂಬ ಕಷ್ಟಪಡ್ತೀನಿ, ಪ್ಲೀಸ್ ಒಂದು ಚಾನ್ಸ್ ಕೊಡ್ತೀನಿ. ಇಂಟ್ರೆಸ್ಟ್ ಇರೋರಿಗೆಲ್ಲ ಚಾನ್ಸ್ ಕೊಡಕ್ ಆಗುತ್ತಾ ಸರ್? ಚಾನ್ಸ್ ಕೊಡಿ ಸರ್, ಚಾನ್ಸ್ ಕೊಡಿ ಸರ್. ಲೈಫಲ್ಲಿ ಒಂದು ಪಾಠ ಕಲ್ತಿದ್ವಿ, ನನ್ನ ಕನ್ಸಿಗೆ ಸ್ಟೇಟಸ್ ಹಾಕೋ ಟೈಮ್ ಬಂದಿದೆ, ಐ ಗಿವ್ ಅಪ್. ಈ ತರ ಸಿಚುವೇಶನ್ಗಳು ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತೆ. ಅಂದ್ರೆ ಐ ಗಿವ್ ಅಪ್ ಅನ್ನೋದನ್ನ ಸಾಧಾರಣವಾಗಿ ಎಲ್ಲರೂ ಬಳಸ್ತಾರೆ, ಆದರೆ ಈ ಮೂರು ಪದಗಳ ಅರ್ಥ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ತುಂಬ ಡಿಫ್ರೆಂಟ್ ಇದೆ. ಯಾವತ್ತೂ ಸಿನಿಮಾ ಕೇವಲ ಸಿನಿಮಾವಾಗಿರಲ್ಲ, ಚಿಕ್ಕವರಿಂದನೂ ಸಿನಿಮಾಗಳನ್ನು ನೋಡ್ತಾನೆ ಇರ್ತೀವಿ, ಆದರೆ ಅರ್ಥ ಮಾಡಿಕೊಂಡು ಯಾವತ್ತೂ ನೋಡಲ್ಲ. ಬಟ್ ಅರ್ಥ ಮಾಡ್ಕೊಂಡು ನೋಡಿದಾಗ ಸಿನಿಮಾ ಸಿನಿಮಾ ಥರ ಕಾಣಲ್ಲ. ಸರ್, ನನ್ನ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ನಿಮ್ಗೆ ಇಷ್ಟ ಆಯ್ತಾ ಸರ್? ಹೀಗೆ ತುಂಬ ಮಂದಿ ಜನ ನೋಡಿ ಇನ್ಸ್ಪೈರ್ ಆಗ್ತಾರೆ ಸರ್. ಕರೆಕ್ಟ್ ಸರ್, ಹೌದು, ಆ ಒಂದಿನ ಸಿನಿಮಾ ನಿಜ ಜೀವನನೇ ಆಗೋಗುತ್ತೆ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್, ಇವತ್ತಾದರೂ ಸರ್ ನಮಗೆ ಮೇಲೆ ಚಾನ್ಸ್ ಸಿಗುತ್ತೆ ಸರ್, ಪ್ಲೀಸ್ ಸರ್, ಪ್ಲೀಸ್ ಮ್ಯಾಮ್. ಸರ್ ಬಂದರು. ಏನಿಲ್ಲ ಸೂರ್ಯ, ಕನ್ಸ ನಾನು ಹೀರೋ ಆಗಿದ್ನೋ. ಹ್ಞೂ.
body in the house, see the boys are down. ಸರ್ ವಿಜಯ್ ಅಂತ ಭಟ್ರು ಕಳಿಸ್ಕೊಟ್ರು, ಅಮ್ಮವ್ರು ಹೇಳಿದ್ರು ನಿಮ್ಮ ಬಗ್ಗೆ ಎಲ್ಲ. ಸರ್ ಈ ಸ್ಟೋರಿ ನಿಮ್ಮ ಲೈಫ್ ಸ್ಟೋರಿಗೆ ಇಷ್ಟು ಕನೆಕ್ಟ್ ಆಗುತ್ತಂತ ಗೊತ್ತಿರಲಿಲ್ಲ ಸರ್. ಸರ್ ಮೋಟಿವೇಟಿಂಗ್ ಪಾಯಿಂಟ್ ಏನು ಸರ್ ನಿಮ್ಮ ಲೈಫಲ್ಲಿ? ನಾನು ಮೋಟಿವೇಟ್ ಆಗಿದ್ದು ರಿಯಲ್ ಟೈಮ್ ಸ್ಟೋರೀಸಿಂದ. ಅಂದರೆ ನಾನು ಏನೇ ಮಾಡಿದ್ರೂ ನೀನು ಯಾವಾಗಲೂ ಗೆಲ್ತೀಯ ಅಂತ ನನ್ನ ತಾಯಿ ಕೂಡ ಹೇಳ್ತಿದ್ರು. ನಾವು ಸೆಲೆಬ್ರಿಟೀಸ್ನ ನೋಡಿದಾಗ ನಾವು ಅವ್ರಿಗಿಂತ ಕಮ್ಮಿ ಅಂತ ಸಾಧಾರಣವಾಗಿ ಅನ್ಕೋತೀವಿ. ನಿಜ ಏನಂದರೆ ಎಲ್ಲರೂ ಕೂಡ ಸಾಧಾರಣವಾಗಿ ಸೆಲೆಬ್ರಿಟೀಸ್. ನನ್ನ ಥರನೇ ತುಂಬ ಜನ ಇರ್ತಾರೆ, ಆದರೆ ನಾವು ಯಾವಾಗಲೂ ಸತತವಾಗಿ ಪ್ರಯತ್ನ ಪಡ್ತಾನೇ ಇರಬೇಕು. ಆವಾಗ ನಾವು ನಿಜವಾಗ್ಲೂ ಸಾಧಾರಣ ಅಲ್ಲ, ಸೆಲೆಬ್ರಿಟಿ ಹಾಗೆ ಆಗ್ತೀವಿ. ಹೌದಲ್ವಾ? ನನ್ನ ಕನಸನ್ನ ನಾನಾಗಿ ಪೂರೈಸಬಾರ್ದು ಸರ್. ಇನ್ಮೇಲೆ ಈ ಕೆಲಸ ಮಾಡಲ್ಲ ಸರ್. ನನಗೂ ಒಂದು ಕನಸಿದೆ, ಆ ಕನಸನ್ನ ನನಸು ಮಾಡ್ಕೋಬೇಕು ಅಂತ ಇದ್ದೀನಿ ಸರ್. ನಿಮ್ಮ ಮ್ಯಾನೇಜರ್ ಆದರೂ ಜಸ್ಟ್ ಮಾತಲ್ಲಿ ಒಂದು ಡೈಲಾಗ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಟೈಟಲ್ ಬಂದು